ಸಲುವಾಗಿ ನಾವು ಕೊಬ್ಬರಿ ಕೊತ್ತಂಬರಿ ಮತ್ತು ಎರಡು ಮೆಣಸಿನ್ಕಾಯಿ ತೊಗೊಂಡೇವಿ ಈಗ ಅದನ್ನು ಮಿಕ್ಸರ್ ಜಾರ್ನ್ಯಾಗ ಹಾಕಿ ಅದಕ್ಕೆ ಸ್ವಲ್ಪ ನೀರು ನೀರನ್ನು ನೋಡ್ಕೊಂಡು ನೀರು ಹಾಕೋರಿ ಅಷ್ಟು ಬೇಕಿರಲಿಲ್ಲ ಅಷ್ಟು ನೀರು ಹಾಕೋರಿ ಪೂರ್ತಿ ಗಟ್ಟಿ ಬೇಕಾಗಿರೋ ಸ್ವಲ್ಪ ಒಬ್ಬೊಬ್ರಿಗೆ ಗಟ್ಟಿ ಚಟ್ನಿ ಒಬ್ಬೊಬ್ಬರಿಗೆ ತಿಳಿ ಚಟ್ನಿ ಎಲ್ಲ ಈಗ ಅದನ್ನು ಒಂದು ಸಣ್ಣ ಬೌಲ್ಗೆ ಹಾಕೊಂಡೀವಿ ಮತ್ತು ಆ ಮಿಕ್ಸರ್ ಜಾರ್ನ್ಯಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ರ ಹಾಕೋರಿ ಮತ್ತು ಸಕ್ಕರೆ ಅನ್ನ ಒಗೀರಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ರಿ ಇವೆರಡು ಹಾಕ್ತಿದ್ರಿ ತಿರುಬ್ಯಾಡ್ರಿ ಆ ಕಡೆ ಸ್ವಲ್ಪ ಮತ್ತೆ ಇಲ್ಲಿ ಒಗ್ಗಣನಿ ಸಲುವಾಗಿ ಒಂದು ಸಾಂದ ಫ್ಯಾನ್ ಮೇಲೆ ಎಣ್ಣೆಕಾಯಿ ಕಡೆನು ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಣ್ಣು ಹೋಗಿನೂ ರೀ ಸಾಸಿವೆ ಚಟಪಟ ಅಂತಿರ್ತಾವ ಆವಾಗ ಜೀರಿಗೆ ಹಣ್ಣ ಒಕ್ಕೂ ಅಂದ್ರೆ ಜಿರಿಗೆ ಹಾಕೋನು ಇದಾದ ಮೇಲೆ ನಾವು ಒಂದು ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಹಾಕಿದ ಮೇಲೆ ಅದು ಸ್ವಲ್ಪ ಚಲೋ ಬರ್ತದೆ ರೀ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವ ಕ್ರಿಸ್ಪಿ ಆಗಿದ್ದು ಅಂದ್ರೆ ಚಟ್ನಿ ಫ್ಲೇವರ ಚಲೋ ಬರ್ತೈತ್ರಿ ಅದಕ್ಕೆ ಇವೆರಡೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಂಗೆ ಕೈಲೇ ಹಿಂಗೆ ಏನು ಚಮಚ ಬೇಕಾಗಿಲ್ಲರಿ ಹಿಂಗೆ ಸ್ವಲ್ಪ ಬಿಡ್ರಿ ಈಗ ಚಟ್ನಿ ಮೇಲೆ ತಂದ ಈ ಒಗ್ಗರ್ಣಿ ಹಾಕಿಬಿಡ್ರಿ ರೆಡಿ ಹಾಕತಿ ಇಷ್ಟು ಮಾಡಿ ಚೆಂದಂಗ್ ತಿರ್ಬೇಡಿದ್ರೆ ರೆಡಿ ಆಯ್ತು ರೀ ಕೊಬ್ಬರಿ ಚಟ್ನಿ ಆರಾಮ್ ಸರಿಯಾಗಿ ಈಸಿಯಾಗಿ ಬರ್ತೈತ್ರಿ ಅಲ್ಮೋಸ್ಟ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಚಟ್ನಿರಿದ ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಒಂದು ಭಾಳ ಭಾರಿ ನಾಷ್ಟ ರೆಸಿಪಿ ತೊಗೊಂಡು ರೀ ನಾಷ್ಟ ಇಟ್ಟು ಸಾಫ್ಟಾಗಿ ಮಸ್ತ್ ಇರ್ತದ್ರೆ ಈ ಕರಬತ್ ನೀವು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಅದ್ರ ಜೊತೆ ಒಂದು ಚಟ್ನಿನೂ ತೋರಿಸ್ತೀವಿ ರೀ ಅದಕ್ಕಿಂತ ಮೊದಲು ನಮ್ಮ ಮೂರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಹೇಗೆ ಫಾಲೋ ಮಾಡಿಬಿಡ್ರಿ ಹಿಂಗಾದ್ರೆ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ರೀ ಒಂದು ಇರ್ತವೆ ರೀ ಅಥವಾ ಯಾವ್ದ್ರಾಗ ಮಾಡ್ತೀರಿ ನೋಡಿರಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಕೈ ಇಡ್ರಿ ಎಣ್ಣೆ ಕಾದಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕಡ್ಲೆ ಬೇಳೆ ಮತ್ತು ಉದ್ದಿನ ಬೇಳೆ ಇಷ್ಟು ಹಾಕ್ತೀವ್ರಿ ನಾಲ್ಕು ಏನು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ನೀವೇನು ಮಾಡ್ರಿ ಅಂತಂದ್ರೆ ಫ್ರೈ ಮಾಡ್ರಿ ಆಮೇಲೆ ತ ಸ್ವಲ್ಪ ಗೋಡಂಬಿ ಹಾಕಿರಿ ಗೋಡಂಬಿ ಬೇಕಂದ್ರೆ ಹಾಕಿರಿ ಟೇಸ್ಟ್ ಚಲೋ ಬರ್ತೈತಿ ಇಲ್ಲ ಬ್ಯಾಡ ಅಂದ್ರೆ ರೀ ಬಟ್ ಹಾಕಿದ್ರೆ ಭಾಳ ಚಲೋ ಅಂತ ಹೇಳ್ತೀವಿ ನಾವು ಅಂತ ಮುಂದೆ ಸ್ವಲ್ಪ ನಾವೇನು ಮಾಡ್ನಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ಕರಿಬೇವು ಕರಿಬೇವೆಲೆ ಹಾಕೊಂಡು ಎಲೆ ಒಂದು ಸ್ವಲ್ಪ ಫ್ರೆಶ್ ಇದ್ದಿದ್ದು ಎಲೆ ತೊಗೊಂಡು ನೋಡ್ರಿ ಸ್ವಲ್ಪ ಹಾಕಿರಿ ಆಮೇಲೆ ಅದನ್ನು ಸ್ವಲ್ಪ ನೀವೇನು ಮಾಡ್ರಿ ಅಂತಂದ್ರೆ ತಿರ್ಬ್ಯಾಡ್ರಿ ನೆಕ್ಸ್ಟ್ ಹಸಿ ಮೆಣಸಿಕಾಯಿ ಖಾರ ನಿಮ್ಗೆ ಎಟ್ಟಬೇಕು ಎಡ್ತಿದ್ದೀರೋ ಮತ್ತು ಕಾ ಮೆಣಸಿಕಾಯಿ ಎಟ್ಟು ಖಾರದವೋ ಅದ್ರ ಮೇಲೆ ನೋಡಿಕೊಂಡು ನೀವು ಹಸಿ ಮೆಣಸಿಕಾಯಿ ಹಾಕ್ಬೇಕ್ರಿ ಮುಂದಕ್ಕೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ತೊಗೋರಿ ಒಂದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ರೀ ಅದನ್ನು ಕಟ್ ಮಾಡಿ ಸ್ವಲ್ಪ ಎಣ್ಣೆಗೆ ಬಾಳೋತನ ಅಂದ್ರೆ ಕಲರ್ ಚೇಂಜ್ ಆಗೋತನ ಸ್ವಲ್ಪ ಕಲರ್ ಚೇಂಜ್ ಆಗಿ ಭಾಳತನ ಏನು ಬೇಕಾಗಿಲ್ಲ ರೀ ಅಷ್ಟು ನೀವು ಫ್ರೈ ಮಾಡಿರಿ ಅಷ್ಟ ಉಳ್ಳಾಗಡ್ಡಿ ರೀ ಮುಂದಕ್ಕೆ ಸ್ವಲ್ಪ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ತ ಹಂಗೆ ಹಸಿ ವಟಾಣಿ ಮತ್ತು ಏನು ರೀ ಅಂತಂದ್ರೆ ಇದು ಗಜ್ಜರಿ ಅಥವಾ ಕ್ಯಾರೆಟ್ ಇವೆಲ್ಲ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ನೀವು ಅವನ್ನೆಲ್ಲನೂ ಇಲ್ಲಿ ಆ್ಯಡ್ ಮಾಡಿರಿ ಅಂದ್ರೆ ಭಾಳ ಚಲೋ ಆಗ್ತೈತಿ ಮತ್ತು ಹೆಲ್ದಿನೂ ಆಗ್ತೈತಿ ಸೊ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಬರಬರಿಯಾಗಿ ಇದನ್ನು ಮಿಕ್ಸ್ ಮಾಡ್ರಿ ಸ್ವಲ್ಪ ಅವೆಲ್ಲ ಚೆನ್ನಾಗಿ ಬೇಯ್ಬೇಕಾಗ್ತೈತಿ ಆಮೇಲೆ ಒಂದು ಟೊಮ್ಯಾಟೊ ನಾವು ಕಟ್ ಮಾಡಿ ರೀ ಆ ಒಂದು ಟೊಮ್ಯಾಟೊ ಇಲ್ಲಿ ಹಾಕ್ತೀವಿ ಒಂದು ಟೊಮ್ಯಾಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅಟ್ಟರಿ ಮತ್ತೇನೆಲ್ಲ ಈಗ ಎಲ್ಲ ವೆಜಿಟೇಬಲ್ಸ್ ಅದಾವೆ ಇದ್ರಾಗ ನೆಕ್ಸ್ಟ್ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ರೀ ಒಂದು ಕಪ್ ಸಣ್ಣ ರವೆ ಅಥವಾ ಈ ಚಿರುಟಿ ರವಾ ಅಂತೀರಲ ಆ ರವೆ ರೀ ಒಂದು ಕಪ್ ರವೆ ಹಾಕಿ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿರಿ ಬರಬ್ಬರಿಯಾಗಿ ಎಲ್ಲ ತರಕಾರಿ ಜೊತೆ ಈ ರವೆ ಕೂಡ್ಕೊಳ್ಬೇಕ್ರಿ ಅಲ್ಲಿ ತಕ್ಕ ನೀವು ಬರಬ್ಬರಿಯಾಗಿ ಏನು ಮಾಡ್ಬೇಕು ರೀ ಮಿಕ್ಸ್ ಮಾಡ್ಬೇಕು ಗೊತ್ತಾಗ್ತೀರಲ್ಲ ಆಮೇಲೆ ಮುಂದಕ್ಕೆ ಇಲ್ಲಿ ನಾವು ನೆಕ್ಸ್ಟ್ ನೀರು ಹಾಕೋಣ ನೀರ ನೋಡಿರಿ ಫಸ್ಟಿಗೆ ಒಂದು ಕಪ್ ಹಾಕಿದ್ದೀವ್ರಲ್ಲ ಬಿಸಿ ನೀರು ತೊಗೊಂಡ್ರೆ ಜಲ್ದಿ ಆಗ್ತತಿ ಆಮೇಲೆ ಇನ್ನೊಂದು ಕಪ್ಪ ರೀ ನಾವು ಮೂರು ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟ ಆದರೆ ಮೂರು ಕಪ್ ಅಂತ ಅಂದಾಜು ಇಟ್ಕೊಬೋದ್ರಿ ಅಂದ್ರೆ ಎರಡೂವರೆ ಮ್ಯಾಲ ಇನ್ನೊಂದು ಸ್ವಲ್ಪ ನೀರು ನೋಡ್ರಿ ಅಷ್ಟು ಹಾಕಿರಿ ಇಷ್ಟು ಹಾಕಿ ಚೆನ್ನಾಗಿ ನೀನು ಮಾಡಿರಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ಅದು ಕುಡ್ಕೊಲಿ ಆಮೇಲೆ ತ ಸ್ವಲ್ಪ ಅದನ್ನು ತಿರುವಬೇಡಿದ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ನಾವು ವಾಂಗಿ ಮಸಾಲ ಹಾಕಿದ್ದೀವಿ ರೀ ಸ್ವಲ್ಪ ಹಾಕೋದು ಇದಾದ ಮೇಲೆ ಮತ್ತೇನು ಮಾಡಿರಿ ಅಂತಂದ್ರೆ ಮತ್ತದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಂಗ್ ಮತ್ತೇನೈತೆ ರೀ ಮತ್ತೇನಿಲ್ಲ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ನೀವು ರೀ ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರಿ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಬಿಡ್ರಿ ಒಂದರಿಂದ ಒಂದು ಎರಡು ನಿಮಿಷ ಬಿಡ್ರಿ ಸ್ವಲ್ಪ ಚೆನ್ನಾಗಿ ಆಗಲಿ ಆಮೇಲೆ ನೀವು ಏನು ಮಾಡ್ರಿ ಅಂತಂದ್ರೆ ಲೀಡ್ ಓಪನ್ ಮಾಡಿರಿ ಲೀಡ್ ಓಪನ್ ಮಾಡಿ ಮತ್ತದಕ್ಕೆ ಉಪ್ಪ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಉಪ್ಪ ಸಕ್ಕರೆ ಸ್ವಲ್ಪ ಸ್ವಲ್ಪ ಹಾಕ್ರಿ ಆಮೇಲೆ ಉಪ್ಪು ಮತ್ತು ಕಡಿಮೆ ಇತ್ತಂದ್ರೆ ಹಾಕೋಬೋದು ನಡಿತೈತಿ ಈಗ ಮಿಕ್ಸ್ ಮಾಡ್ರಿ ಕೂಡ್ಕೊಲೆ ಅದು ಚೆನ್ನಾಗಿ ಮಸಾಲೆದು ಏನು ಹಾಕಿರ್ತಾರೆ ಅದೆಲ್ಲ ಚೆನ್ನಾಗಿ ಕೂಡಬೇಕು ಅರಶಿನ ಪುಡಿ ನಾವು ಮೊದಲು ರೀ ಈಗ ಹಾಕಿರ್ತೀವಿ ಆಮೇಲೆ ತ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ರೀ ಏನೇನು ಹಾಕಿದೀವ್ರಲ್ಲ ಆ ಮಸಾಲೆ ಎಲ್ಲ ಕುಡ್ಕೊಳೋಂಗ ಚೆನ್ನಾಗಿ ಈ ಒಂದು ಆ ರವೆ ಜೊತೆ ಮಿಕ್ಸ್ ರೀ ಹಂಗೆ ನೀವು ಚೆನ್ನಾಗಿ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕು ಗೊತ್ತಾದ್ರಲ್ಲ ಈಗ ಹಾಗೇತ್ರಿ ಅದು ಆಲ್ಮೋಸ್ಟ್ ಎಲ್ಲ ಆಗೈತಿ ಇನ್ನು ಇದ್ರ ಜೊತೆ ಒಂದು ಮಸ್ತ್ ಕಾಂಬಿನೇಷನ್ ಅಂದ್ರೆ ಒಂದು ಭಾಳ ಆಗಿರುವಂಥ ಚಟ್ನಿ ರೀ ಹಾಗಾದ್ರೆ ಆ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡಿರಿ ಅಂತಂದ್ರೆ ಒಂದು ನಾಲ್ಕೈದು ಹಸಿಮೆಣಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ಆಮೇಲೆ ಸ್ವಲ್ಪ ಶುಂಠಿ ಹಂಗೆ ಸ್ವಲ್ಪ ಇದೇನೈತಿರಲ್ಲ ಈ ತೆಂಗಿನಕಾಯಿ ಅದನ್ನೊಂದು ಸ್ವಲ್ಪ ನಾವು ಚೆಂದಂಗೆ ಕಟ್ ಮಾಡಿ ಹಾಕಿದ್ದೀವಿ ನೋಡಿರಿ ಇದಾದ ಮ್ಯಾಲ ಇದಕ್ಕೆ ಸ್ವಲ್ಪ ಪುಟಾಣಿ ಅಥವಾ ಹುರ್ಗಡ್ಲೆ ಒಂದು ಸ್ವಲ್ಪ ಹಾಕೊಂಡ್ರಿ ಹಂಗೆ ಶೇಂಗಾ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿಪ್ಪ ಅಂತಂದ್ರೆ ಪುದೀನ ಇದರಿಂದ ಪುದೀನ ಮತ್ತು ಶುಂಠಿ ಇದ್ದಿತ್ತು ಅಂತಂದ್ರೆ ಆ ಚಟ್ನಿ ಭಾಳ ಭಾರಿ ಆಗ್ತೈತಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಆಮೇಲೆ ರೀ ಸ್ವಲ್ಪ ನೀರು ಹಾಕೋಣು ನೀರು ಹಾಕಿ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ನೋರಿ ಸಣ್ಣಗೆ ಚಟ್ನಿ ಪೂರ್ತಿ ಸಣ್ಣಾಗಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗೊತ್ತಾದ್ರಲ್ಲ ಈಗ ನೋಡ್ಬೋದು ನಡ್ಬಾರ್ದು ಒಂದು ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕಿರಿ ಓಪನ್ ಮಾಡ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತದನ್ನ ಬರಬರಿಯಾಗಿ ನೀವು ಗ್ರೈಂಡ್ ಮಾಡಿರಿ ಪೂರ್ತಿಗಿರ್ರ ಅಣಿಸಿದ ತ ಅದೆಲ್ಲ ಸಣ್ಣ ಅವಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಬೌಲ್ದಾಗ ಅದು ಒಂದು ಯಾವುದ್ರ ಒಂದು ಪಾತ್ರೆ ಇದ್ದಾಗ ತೆಗ್ದ ಇಟ್ಕೊರಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಕೊಡೋದೈತಿ ಅಲ್ಲಿ ತನ ಇದನ್ನು ತೆಗ್ದ ಇಟ್ಕೊಂಡ್ಬಿಡಿ ಇನ್ನು ಒಗ್ಗರಣೆ ಅಂತೂ ಭಾಳ ಸಿಂಪಲ್ ನಿಮ್ಗೆಲ್ಲಾಗಿ ಗೊತ್ತಾಯಿರ್ತೈತಿ ಇದನ್ನಂತ್ರೂ ನಾ ಹೇಳೋ ಜರುತ್ತು ಇಲ್ಲಿ ನಿಮಗೆ ವಿಡಿಯೋ ಮುಗ್ದಂಗೆ ಅಂತ ಅನ್ಕೋರಿ ನೀವು ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಫ್ಯಾನಿಗೆ ಎಣ್ಣೆ ಹಾಕಿಟ್ಟೆ ಎಣ್ಣಿಕಾಯ್ದಾದ್ಮೇಲೆ ಸಾಸ್ವಿ ಆಮೇಲೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಇಷ್ಟೆಲ್ಲ ಹಾಕ್ತೀವ್ರಲ್ಲ ಇದ್ರ ಜೊತೆ ನೀವು ನೋಡಿರಿ ಈಗ ಏನಾಯ್ತಾರಲ್ಲ ಇವು ಚಟಪಟ ಅನ್ನೋಕ್ಕೆ ಚಾಲು ಆಗಿರ್ತಾವಲ್ಲ ಅವಾಗ ಸ್ವಲ್ಪ ನಾವಿಲ್ಲಿ ಜೀರಿಗೆ ಹಾಕತ್ತೀವಿ ಇಷ್ಟು ಹಾಕಿರಿ ಅವೆಲ್ಲ ಚಟಪಟ ಅನ್ನಕ್ಕೆ ಚಾಲೂ ಮಾಡಿರಿ ಹಂಗೆ ಒಣ ಒಂದು ಎರಡು ಕೆಂಪು ಒಣ ಮೆಣಸಿಕಾಯಿ ಅಥವಾ ಬ್ಯಾಡಿ ಮೆಣ ಬ್ಯಾಡಿಗೆ ಮೆಣಸಿಕಾಯಿ ಯಾವ ಬೇಕ ಅವು ಇದ್ರೆ ಹಾಕಿರಿ ಹಂಗೆ ಸ್ವಲ್ಪ ಕರಿಬೇವ್ಲಿ ಹಾಕಿರಿ ಮಿಕ್ಸ್ ಮಾಡಿರಿ ಸ್ವಲ್ಪ ಕೊಟ್ಟಂಗೆ ಮಾಡಿ ಇದನ್ನು ಒಗ್ಗರಣೆ ಹಾಕಿದ್ರೆ ಈ ಒಂದು ಚಟ್ನಿನೂ ಪದ್ಧತಿ ಸಿರಿಯಾಗಿ ರೆಡಿ ಆಗಿಬಿಡ್ತೈತಿ ಇಷ್ಟ ಐತ್ರಿ ಕೆಲಸ ಭಾಳ ಏನು ನಿಮ್ಗೆ ಜಂಜಾಟಿ ಎದುರಾಗು ಹೊತ್ತಂಗಿಲ್ಲ ಎಲ್ಲನೂ ಆರಾಮ್ ಸರಿಯಾಗಿನ ತಿಳಿದಿರ್ತೈತಿ ಅಂತ ಅನ್ಕೊಂಡಿರ್ತೀನಿ ಹಂಗೆ ಆರಾಮ್ ಸರಿಯಾಗಿ ನೀವು ಒಂದು ಸಲ ನೋಡಿದ್ರು ಸಾಕು ಮತ್ತೆ ಮತ್ತೆ ನೋಡೋ ಜರೋತಿಲಿ ನಿಮ್ಗೆ ಆರಾಮ್ ಸರಿಯಾಗಿ ಮಾಡಿಬಿಡ್ತೀನಿ ಚಟ್ನಿ ಅಂತೂ ರೆಡಿ ಐತಿ ರೀ ಆ ಕಡೆ ಖಾರ ಭಾತ್ನೂ ರೆಡಿ ಐತಿ ಈಸಿಯಾಗಿ ಅಂತ ನಿಮಗೆ ಗೊತ್ತಾಗೈತಿ ಅಂತ ರೀ ಗೊತ್ತಾಗೇ ಇರ್ತೈತಿ ಅದಕ್ಕಿಂತ ರೀ ಇನ್ನೊಂದು ಮಾತು ಏನಪ್ಪ ಅಂದ್ರೆ ಭಾಳ ಜನ ವೀಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಫೇಸ್ಬುಕ್ದಾಗ ಫಾಲೋನು ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅದು ಭಾಳ ಇಂಪಾರ್ಟೆಂಟ್ ಆಯ್ತು ಅಂದ್ರೆ ಅವರು ಮಾಡ್ಕೊಂಡು ತಿಂತಾರೆ ಗೊತ್ತಾಗಿಬಿಡ್ದೆ ಅವ್ರಿಗೆ ಸೊ ಶೇರ್ ಮಾಡಿರಿ ಹಂಗೆ ಲೈಕ್ ಮತ್ತು ನಿಮ್ಮ ಅಭಿಪ್ರಾಯಗ ಮತ್ತು ಅನಿಸಿಕೆಗಳನ್ನ ಕಮೆಂಟ್ನಾಗ ತಿಳಿಸ್ರಿ ಮರೆಯಾಕೆ ಹೋಗಬೇಡ್ರಿ ಹಂಗೆ ಇನ್ನೊಮ್ಮೆ ಮತ್ತೇನು ರೀ ಅಂತಂದ್ರೆ ಟೇಸ್ಟ್ ಮಾಡಿದ ಮ್ಯಾಲ ಹೆಂಗೆ ಬಂದೈತೆ ಅಂತ ವಾಪಸ್ ಬಂದು ಹೇಳ್ರಿ ಹಾಗಾದ್ರೆ ಮತ್ತೆ ಸಿಗ್ತೀವಿ ಧನ್ಯವಾದ